ಓಂ ಗುರು ಬಸವಲಿಂಗಾಯ ನಮಃ. ಏನು ಇವತ್ತು ವಿಷಯ, ಒಂದು ಚಿಕ್ಕ ಒಂದು ಸಂವಾದ ಏನಂದರೆ, 25/2/2022 ಬೆಂಗಳೂರಿನಲ್ಲಿ ಒಂದು ಏನು ಜಗದೀಶ್ ಮಹಾದೇವ್ ಏನು ಭ್ರಷ್ಟಾಚಾರದ ಹೋರಾಟ ಮಾಡ್ತಾಯಿದ್ರು, ಆ ಹೋರಾಟಕ್ಕೆ ಒಂದು ಕರೆ ಕೊಟ್ಟದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ನಮ್ಮ ನೆಚ್ಚಿನ ಸ್ನೇಹಿತರು ಮತ್ತು ಹಿರಿಯರು ಆದ ಬೆಂಗಳೂರಿನ ಮಾಜಿ ಅಧ್ಯಕ್ಷರಾದ ರಂಗನಾಥ್ ಸಾಹೇಬರು, ಆಮೇಲೆ ಬಾಲನ್ನು, ಸುಮಾರು ಜನ ಅವ್ರ ಹೆಸರು, ಸುಮಾರು ಜನ ಇಡೀ ಬೆಂಗಳೂರು ವಕೀಲ ಸಂಘ ಒಂದು 200-250 ಜನ ಸಪೋರ್ಟ್ ಮಾಡಿದರು. ತುಂಬ ಒಳ್ಳೆ ಜನ ಸೇರಿದರು ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ. ನೋಡ್ರಿ, ಯಾವುದೇ ಒಂದು ರೂಪಾಯಿ ಕೊಡದಲೆ, ಯಾವುದೇ ಒಂದು ವೆಹಿಕಲ್ ವ್ಯವಸ್ಥೆ ಮಾಡದಲೆ, ಯಾವುದು ಇಡೀ ರಾಜ್ಯದ ಮೂಲೆಯಿಂದ ಬೀದರು, ರಾಯಚೂರು, ಬಾಗಲಕೋಟೆ, ಚಾಮರಾಜನಗರ, ಮಿನಿಮಮ್ 5,000 ಜನ, ಒಂದು 4,500 ಜನ ಸೇರಿದರು. ಅದೇನು ತಮಾಷೆ ಅಲ್ಲ ರೀ. ಇವತ್ತು ರಾಜಕೀಯ ಪಾರ್ಟಿಗಳು ದುಡ್ಡು ಕೊಟ್ಟು ಸೇರಿಸ್ಬೇಕು. ಯಾವುದೇ ಒಂದು ನಯಾ ಪೈಸೆ ದುಡ್ಡು ಖರ್ಚು ಮಾಡದೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆನೂ ಇಲ್ಲ ರೀ, ಜನ ಅವರೇ ಸ್ವತಃ ಮಾಡ್ಕೊಂಡಿದ್ರು. ಅಂಥ ಒಂದು ಇದರಲ್ಲಿ ಯಾದಕ್ಕಾಗಿ ಬಂದರು ಹೋರಾಟ? ಯಾವ ಹೋರಾಟ? ಭ್ರಷ್ಟಾಚಾರದ ಹೋರಾಟ. ಜಗದೀಶನ್ ಮಹಾದೇವನ್ ಯಾಕೆಂದ್ರೆ ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಂದ್ರೆ, ಅವತ್ತೇನು ಬಂದರು ಸಮಸ್ತ ಜನತೆ ಸಂಘಟನೆ, ಆಮೇಲೆ ಕನ್ನಡ ಪರ ಸಂಘಟನೆಗಳು ಬಂದು, ಸಂಘಟನೆಗಳು ಬೇಕು ಎಲ್ಲ, ಸುಮಾರು ಸಂಘಟನೆ, ದಲಿತ ಸಂಘಟನೆಗಳು ಇರ್ಬೋದು, ರೈತ ಸಂಘಟನೆಗಳು ಇರ್ಬೋದು, ಎಲ್ಲ ಬಂದಿದ್ದು. ಅವರೆಲ್ಲರಿಗೂ ಒಂದು ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ವಿ. ಯಾಕೆಂದರೆ ಅವ್ರು ಬಂದು ಆ ಕರೆಗೆ ಹೋಗ್ಕೊಟ್ಟು ಫಸ್ಟು ಅದನ್ನು ಹೈಕೋರ್ಟ್ನ ಹಿರಿಯ ವಕೀಲ ರಂಗನಾಥ್ ಬಾಲನ್ ಅವರೆಲ್ಲ ಟೀಮ್ ಎಲ್ಲ ಮಾಡಬೇಕು ಅಂದರು. ಅದಕ್ಕೆ KRS ಪಾರ್ಟಿಯವರು ಸಪೋರ್ಟ್ ಮಾಡ್ತೀವಿ ಅಂತ ಅಂದರು, ಎಲ್ಲ ಕನ್ನಡ ಸಂಘಟನೆಗಳು ಸಪೋರ್ಟ್ ಮಾಡ್ತೀವಿ ಅಂದರು, ದಲಿತ ಸಂಘಟನೆಗಳು ಸಪೋರ್ಟ್ ಮಾಡ್ತೀವಿ ಅಂದರು. ಆ ಸಂಘಟನೆಗಳು ಎಲ್ಲರಿಗೂ ಕೃತಜ್ಞತೆ ಹೇಳೋಕ್ಕಿಂತ ಇವತ್ತು ಈ ಮಾತಾಡ್ತಾ ಇದ್ದೀವಿ. ಬಟ್ ನಮಗೆ ಇನ್ನೊಂದು ಏನಂದರೆ, ಇದು ಬರೀ ಇಲ್ಲಿಗೆ ನಿಲ್ಲಬಾರ್ದು. ನಾನು ರಂಗನಾಥ್ ಮಾಜಿ ಅಧ್ಯಕ್ಷರು ಬೆಂಗಳೂರು ವಕೀಲ ಸಂಘ ಅವ್ರ ಹತ್ರ ಮಾತಾಡಿದ್ದೀನಿ, ಮಾತಾಡ್ಬೇಕು ಇನ್ನೂ ಒಂದು ಸಲ ಬಾಲನವರೆಲ್ಲ ಹತ್ರ. ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕು ಅಂದ್ಕೊಂಡಿದ್ವಿ. ನೋಡೋಣ ಏನಾರ ಆಗಲ್ರಿ, ಎಲ್ಲ ತಾಲೂಕು, ಎಲ್ಲ ಜಿಲ್ಲೆಗಳು, ಎಲ್ಲ ಹೋಬಳಿ, ಎಲ್ಲ ಹಳ್ಳಿ ನೋಡಿರಿ, ಭ್ರಷ್ಟಾಚಾರ ಎಲ್ಲೆಲ್ಲಿ ಮಾಡಿದ್ದಾರೆ, ಯಾವ ಹಳ್ಳಿಲಿ ಮಾಡಿದ್ದಾರೆ, ಯಾವ ಹಳ್ಳಿಲಿ ಅಂದರೆ ಬೇಕಾದಷ್ಟು ಇಲಾಖೆಗಳಿದ್ದಾವೆ, ಗ್ರಾಮ ಪಂಚಾಯತ್ ಇರ್ಬೋದು, ಆ ಇಲಾಖೆಗಳಿದೆಲ್ಲ ನೀವು ಎಲ್ಲರೂ ರೈಟ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ ತಗೊಳ್ರಿ. ಯಾವ್ಯಾವ ನಮ್ಮ ದುಡ್ಡ್ರಿ, ಅದು ನಮ್ಮ ಟ್ಯಾಕ್ಸು, ಪ್ರತಿಯೊಬ್ಬರೇ ಯಾವ ಎಲ್ಲವನ್ನು ಟ್ಯಾಕ್ಸ್ ಕಟ್ತಾನ್ರಿ, 1,000,000,000 ಒಬ್ಬ AS ಆಫೀಸರ್ಗಳು ರಿಟೈರ್ಡ್ ಆದರು, ಒಬ್ಬೊಬ್ಬ 100,000 ಎಕರೆ, 1,500,000 ಎಕರೆ ಮಾಡಿರೋ ಉದಾಹರಣೆಗಳಿದೆ, ಡಾಕ್ಯುಮೆಂಟ್ ಇದ್ದಾವೆ, ಹೆಸರುಗಳು ಹೇಳೋದು ಬೇಡ. ಈಗ ಸುಮ್ಮನೆ ಅದೆಲ್ಲ ಹೇಳ್ತಾ ಹೋದ್ರೆ ಅದು ಸುಮ್ಮನೆ ಅದು ಇದಾಗುತ್ತೆ, ಅಭಾಸಾಗುತ್ತೆ, ನೆಕ್ಸ್ಟ್ ಅವೆಲ್ಲ ಶುರು ಮಾಡ್ಕೊಳ್ಳೋದನ್ನ ಮಾಡೋಣ. ಆದರೆ ಈ ಹೋರಾಟಕ್ಕೆ ಎಲ್ಲ, ಯಾಕೆಂದರೆ ಇಡೀ ನಾವೊಂದು ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋಗ್ಬೇಕು ಅಂತ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಒಂದು ಪ್ರಮುಖ ಈ ರಾಜ್ಯದ ಕೆಲವು ಪ್ರಮುಖ ವ್ಯಕ್ತಿಗಳ ಹತ್ರ ಎಲ್ಲ ಮಾತಾಡೋಣ. ಆಮೇಲೆ ನಾನು ಇನ್ನೇನಂದರೆ, ಸಿನಿಮಾ ನಟರು ಇವತ್ತು ಸಪೋರ್ಟ್ ಮಾಡಬೇಕು ಭ್ರಷ್ಟಾಚಾರದ ವಿರುದ್ಧ. ಯಾಕೆಂದರೆ ಈ ಕಾಡು, ಈ ನಾಡು ನುಡಿ ಉಳಿದ್ರೆ ನೀವು ಸಿನಿಮಾ ಮಾಡೋಕ್ಕೆ ಅವಕಾಶ ಇರೋದು. ಸ್ಟಾರ್ಗಳು ನೀವು, ಈ ಸ್ಟಾರ್ಗಳು ಯಾಕೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಈ ರಾಜ್ಯನ ನುಂಗಿ ನೀರು ಕುಡಿತಾರೆ ರೀ ಇವರು. ಅಲ್ಲ ರೀ, ಈಗ ಒಬ್ಬ IPS ಅಧಿಕಾರಿ ಯಾರ್ರಿ, ಅವನು ಪಬ್ಲಿಕ್ ಸರ್ವೆಂಟ್ ರೀ, DC ಅವನೇ ಯಾರ್ರಿ ಪಬ್ಲಿಕ್ ಸರ್ವೆಂಟು, ಟೈಮ್ ಕೊಡ್ತಾನೆ, ಆ ಟೈಮಲ್ಲಿ ಇವನು ಕಾಣಬೇಕು ನಾವು. ಅಲ್ಲ ಇವನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವನು ಯಾರು ಕುಂದಿರ್ತಾನೆ ಒಬ್ಬ DC, ನಮ್ಮ ಭೇಟಿ ನಮ್ಮ ಕೆಲಸ ಮಾಡೋಕ್ಕಲ್ವಾ? ಕೊಳಿಕೆ ಬಿಡಲ್ಲ ಅವನು. ಅಲ್ಲೊಬ್ಬ 2 ಜನ PO1 ಇರ್ತಾರೆ, ಸಾಹೇಬ್ರು ಬಿಜಿಯವರು ಹೋಗ್ರಿ ಆಮೇಲೆ ಬರಗ್ರಿ ಅಂತಾರೆ. DC, SP, ಇನ್ಸ್ಪೆಕ್ಟರ್ಗಳು, ತಹಶೀಲ್ದಾರ್ಗಳು, AC ಎಲ್ಲ ಭ್ರಷ್ಟಾಚಾರ. ದುಡ್ಡು ಕೊಡೋರಾದರೆ ರಿಯಲ್ ಎಸ್ಟೇಟರ್ ಹೋದರೆ, ಅವರು ಹೋದರೆ, ಇವರು ಅವರೆಲ್ಲ ದುಡ್ಡು ಯಾರ್ತೋ ಅವ್ರಿಗೆ ಗೊತ್ತಿರುತ್ತೆ, CCTV ಕ್ಯಾಮ್ರಾ ಹಾಕೊಂಡಿರ್ತಾರೆ, ನೋಡ್ತಾರೆ, ಒಳಗೆ ರಿಸ್ಕ್ತಾರೆ. ಮಾಮೂಲಿ ಯಾವ ವಕೀಲು ಹೋಲಿ, ಇನ್ನೊಬ್ಬ ಹೋಲಿ, ಯಾರೇ ಹೋಲಿ, ಕ್ಯಾರೆ ನಹಿ, ಎಲ್ಲರೂ ಆಚೆ ನೋಕದೇ ಇವ್ರ ಕೆಲಸ. ಬಟ್ ನಾವು ಹೇಳೋದಿಷ್ಟೇ, ನಾವು ಈ ಹೋರಾಟ ಹಾಕಿದ್ದೀವಲ್ಲ, ಏನು ಇವತ್ತು ಆ ಹೋರಾಟಕ್ಕೆ ತುಂಬ ಜನ ಒಳ್ಳೆ ಪ್ರತಿಕ್ರಿಯೆ ಬಂದಿದ್ರಿ. ಜನ ಬೆಂಗಳೂರಿಗೆ 1,000-5,000 ಜನ ಬರ್ತಾರೆ ಅಂದರೆ, ರಾಜ್ಯದ ಮೂಲೆಯಿಂದ ನಮಗೆ ಹೋರಾಟ ಮಾಡಬೇಕು ಅಂತ ಇನ್ನೂ ಕಿಚ್ಚೆಪ್ಸಿದೆ. ಆ ಹೋರಾಟ ಮಾಡೋಣ್ರಿ, ಏನಾರ ಆಗಲ್ರಿ, ಯಾರು ಜನ ಬೇಕಾದ್ರೆ 100 ಕಾಮೆಂಟ್ ಮಾಡ್ಕೊಳ್ರಿ. ಬಟ್ಟು 5 ಜನ ವಿರೋಧ ಕಾಮೆಂಟ್ ಮಾಡಿದರೆ 5,000 ಜನ ನಮ್ಮ ಪರವಾಗಿ ಕಾಮೆಂಟ್ ಮಾಡ್ತಿದ್ದಾರೆ ರೀ. ನಾವು ಯಾವುದೇ ಕಾರಣಕ್ಕೂ ಈ ಥರ ಏನೋ ಈ ಹೇಳೋದು ವೇದಾಂತ ತಿನ್ನೋದು ಬದನೆಕಾಯಿ ಕೆಲಸ ಮಾಡಲ್ಲರಿ ನಾವು. ಯಾಕೆಂದರೆ ಅವ್ನು ಮಾಡಿದಾನ, ಜಗದೀಶ್ ಆರೋಪ ಮಾಡಿದ್ದಲ್ಲ, ಅವನು IPS ಆಫೀಸರು ಆ ಮೈಸೂರಲ್ಲಿ ಆ ರೈತರು 100 ಎಕರೆ ಜಮೀನು ಕಳ್ಕೊಂಡು ಹಿಂಗೆಲ್ಲ ಮೋಸ ಆಯಿತು ಅಂತೇಳಿ ಅರ್ಜಿ ಕೊಟ್ಟರೆ, ಅದೇ ಜಮೀನ್ನ ಈ ಮನುಷ್ಯ ಅದೇ ಜಮೀನ್ನ 1-2 ತಿಂಗಳಲ್ಲಿ ಇವನು ರಿಜಿಸ್ಟರ್ ಮಾಡಿಸ್ಕೊ ಬರ್ತಾನೆ. ಅದೇನು ಗೋಲ್ಮಾಲ್ ಆಗಿದೆ. ಇದು ನಮಗೂ ಹೇಳಿದರು, ಇದು ಆಗೋಕ್ಕಿಂತ 5-6 ತಿಂಗಳಿಂದನೆ ನಮ್ಮ ಯೂಟ್ಯೂಬ್ ಚಾನಲ್ ಮಾತಾಡಬೇಕಾದ್ರೆ ನಮ್ಮ ಹತ್ರ ಬಂದಿದ್ರು, ಅವರು ಹೇಳಿದರು ಹಿಂಗೆ ಸಭೆ. ಯಾರು ಹೇಳಿದರು? ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ಗಳು, PC ಹೇಳಿದರು ನಮಗೆ ಈ ವಿಷಯನ. ಬಿಡಿ, ಅಲ್ಲಿಗೆ ಅದು ಹೋಗಲಿ, ಅವರು ಅನುಭವಿಸ್ತಾರೆ 100%. ಯಾಕೆಂದರೆ ನಿರಂತರವಾಗಿ ಅವ್ರ ಬಗ್ಗೆ ದಿ ಫೈಲ್ ಅಂತ ಯಾವುದೋ ಒಂದು ಪತ್ರಿಕೆ ಇದು ಮಾಡಿದ್ದು, ಆಮೇಲೆ ಜಗದೀಶ್ ಅವ್ರು ಮಾಡಿದರು. ಬಟ್ ಈಗ ನಾವು ಇದು ಹೋರಾಟನ ನಾಳೆ ಕೋರ್ಟಿದೆ,
28ಕ್ಕೆ ಜಗದೀಶ್ ಅವ್ರದ್ದು ಡಿಸ್ಟಿಕ್ ಕೋರ್ಟ್ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟಲ್ಲಿ ಕೇಸ್ ಇದೆ. ಆ ಕೇಸಲ್ಲಿ ಏನಾಗುತ್ತೆ ಕೋರ್ಟಲ್ಲಿದೆ ಮಾತಾಡೋದು ಬೇಡ ಅದ್ರ ಬಗ್ಗೆ. ಬಟ್ಟು ಆದರೂ ಕೆಲವೊಂದು ವಿಷಯ ನೋಡಿ, ಅವ್ರ ಕೇಸನ್ನು ಡ್ರ್ಯಾಗನ್ ಮಾಡ್ತಿದ್ದಾರೆ. ಪಿ ಪಿ ಅಬ್ಜೆಕ್ಷನ್ ಹಾಕಲ್ಲ, ಏನು ಮಾಡಲ್ಲ, ದಿನ ದಿನ ಎಳಿತಾ ಇದ್ದಾರೆ. ಆಮೇಲೆ ಅದೇ ಇನ್ನು ಮೊದಲಿದ್ದಂಥ ಕೋರ್ಟ್ನ ಸಾಹೇಬ್ ಕೋರ್ಟ್ ಜಡ್ಜು ನಾನು ಇದೇ ಕೋರ್ಟ್ನ 10 ದಿನ ಇಟ್ಕೊಂಡು 10 ದಿನ ಮೇಲೆ ಬೇರೆ ಕೋರ್ಟ್ ಟ್ರಾನ್ಸ್ಫರ್ ಮಾಡ್ತಾರಲ್ರಿ. ಮೊದಲು ಏನು ಮಾಡ್ತಿದ್ರಿ, 10 ದಿನ ಕೇಸ್ನ ಇಟ್ಕೊಂಡು ಡ್ರ್ಯಾಗನ್ ಮಾಡೋದ. ಮೊದಲೇ ನನ್ನ ಮುಂದೆ ಅಪ್ಪ ನಾನು ಇದೇ ಕೋರ್ಟ್ ನಾನು ಇದೆ ಅಲ್ಲ ಇದೇ ಸಿ ಬಾರು ಇದೇ ಬೆಂಗಳೂರು ಬಾರು ಇವನು ಬೆಂಗಳೂರು ಹಂಗೇನು ಮಾಡಲ್ಲ ಅಂತಂದರೆ ಈ ಸಮಸ್ಯೆ ಆಯ್ತಿರಲ್ಲ. ಅದನ್ನು ಕೋರ್ಟ್ ಬಗ್ಗೆ ಮಾತಾಡೋದು ಬೇಡ, ಯಾಕೆ ನಾವು ವಕೀಲರು, ನಾವು ವಕೀಲ ವೃತ್ತಿ ಬಗ್ಗೆ ಮಾತಾಡೋದು ಬೇಡ. ಅವ ವ್ಯಕ್ತಿ ಏನಾರ ಆಗಲಿ, ಆದರೆ ನಾಳೆ ಕೇಸ್ ಏನಾಗುತ್ತೆ ಆ ತೀರ್ಮಾನ ನೋಡ್ಕೊಂಡು ಅದನ್ನು ಏನಾಗುತ್ತೆ ಕೋರ್ಟಲ್ಲಿ ತೀರ್ಮಾನ ಅದೇ ಆಗುತ್ತೆ ನೋಡೋಣ. ಅದಾದ ನಂತರವ ನಾವು ಇಡೀ ರಾಜ್ಯ ಪ್ರವಾಸ ಮಾಡೋಣ, ಮೂಲೆ ಮೂಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಗೂ ಪ್ರವಾಸ ಮಾಡೋಣ, ಭ್ರಷ್ಟಾಚಾರದ ಹೋರಾಟ ಮಾಡೋಣ. ಈ ಭ್ರಷ್ಟಾಚಾರಕ್ಕೆ ಜನ ಬೇಸತ್ತಿದ್ದಾರೆ, ನೊಂದಿದ್ದಾರೆ. ರೈತ ಇವತ್ತು ಭಾರೀ ನೋವಲ್ಲಿದ್ದಾನೆ, ಯಾಕೆ ಕರೆಕ್ಟಾಗಿ ಸರಿಯಾದ ಕರೆಂಟ್ ಇಲ್ಲ. ಕರೆಂಟ್ ಯಾವುದು ಒಂದು 7 ಗಂಟೆ 8 ಗಂಟೆ ಎಂಟು ಗಂಟೆ ಕೊಡ್ತೀವಿ ಅಂದರು, ಕರೆಕ್ಟಾಗಿ 3 ಗಂಟೆ ಕೊಡೋಲ್ಲ, ರಾತ್ರಿ ಹೊತ್ತು ಕೊಡ್ತಾರೆ. ರೈತ ರಾತ್ರಿ ಹೊತ್ತು ಎಲ್ಲೂ ಹೋತೇನ್ರಿ? ಇಂಥ ಬೇಕಾದಷ್ಟು ಸಮಸ್ಯೆವೆ, ಜಾಲಂತ ಸಮಸ್ಯೆಗಳಿದ್ದಾವೆ. ಯಾಕೆಂದರೆ ಇಲ್ಲ ಅಂದರೆ ನಾವು ಈ ಹೋರಾಟ ನಾವು ಖಂಡಿತ ಕೈಗೆತ್ಕೊಳ್ಳೋದಲ್ಲ ಹೋದರೆ ನಮ್ಮ ಈಗ ನೋಡಿರಿ ಜಗದೀಶ್ ಅಂತ ಸಾವಿರಾರು ಜನ ಬರ್ಬೇಕ್ರಿ. ಹೆಂಗೆ ಅಂದರೆ ರಕ್ತ ಬೀಜ ಸುರ್ತಾರೆ, ಉಟ್ಕೋಬೇಕು. ಉಟ್ಕೇಳಲ್ಲ ಅಂದರೆ ಈ ಕಳ್ಳರು ನಮ್ಮನ್ನು ತಿಂದಾಕ್ತಾರ್ರಿ ಜನ. ಇದನ್ನು ಇವತ್ತೇ ತೀರ್ಮಾನ ಮಾಡಿ, ಏನು ನೋಡಿಬಿಟ್ಟು ಸುಮ್ಮನೆ ನೋಡಿಬಿಟ್ಟು ನೆಗಾಡ್ಕೊಂಡು ಓ ಯಾರೋ ಕೆಲಸ ಇಲ್ಲದ ಮಾತಾಡೋಣ ಅನ್ಕೋಬಾರ್ದು. ಜನ ತೀರ್ಮಾನ ಮಾಡಿ ಹಳ್ಳಿಗೆ ಹೋಗಿ, ಹಳ್ಳಿಗೆ ನಾವು ಬರ್ತೀವಿ, ನಿಮ್ಮ ಜೊತೆ ನಾವು ಬರ್ತೀವಿ. ನೀವು ಯಾವ ಊರಲ್ಲಿ ಯಾವ ಅಧಿಕಾರಿ ಯಾವನ್ನು ಭ್ರಷ್ಟಾಚಾರ ಮಾಡಿದ್ದಾನೆ ಡಾಕ್ಯುಮೆಂಟ್ ತಗೊಳ್ಳಿ. ಇದೀ ನಾವು ಟೀಮ್ ಕೊಡ್ತೇವೆ, ಇಡೀ ಟೀಮ್ ಇದೆ ಇಡೀ ರಾಜ್ಯ. ಯಾಕೆಂದರೆ ಹಿರಿಯ ವಕೀಲರುಗಳು ಬೆಂಗಳೂರಲ್ಲಿ ಇವತ್ತು ಹೊರ ಬಂದಿದ್ದಾರೆ, ಅವರು ಬೇಸತ್ತಿದ್ದಾರೆ. ನಿಜವಾಗ್ಲೂ ನನಗೆ ರಂಗನಾಥ್ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಅವರೇನೋ ಬಂದರು, ನಮ್ಮ ಕೂಗಿಗೆ ಹೋಗೊಟ್ಟು ಅವರೂ ಸರ್ ಮಾಡಬೇಕು ಅಂತ ನಾವು ಅಂದ್ರೆ ಕೇಳೋದಕ್ಕೆ ಅವರೇ ವಾಲೆಂಟ್ರಿ, ನಮ್ಮದೇ ನಮ್ಮ ಒತ್ತಾಯ ಅಂತಲ್ಲ, ಅವರು ಅವರೇ ವಾಲೆಂಟ್ರಿಯಾಗಿ ರಂಗನಾಥ್ ಸರ್ ಇರ್ಬೋದು, ಬಾಲನ್ ಇರ್ಬೋದು, ಇನ್ನೂ ಸುಮಾರು ಜನ ಅಲ್ಲಿ ವಕೀಲರುಗಳಿದ್ದಾರೆ, ಇವರೆಲ್ಲ ಭಾರಿ ಸಪೋರ್ಟ್ ಮಾಡಿದರು. ಆಮೇಲೆ KRS ಪಾರ್ಟಿಯ ರವಿಕೃಷ್ಣ ರೆಡ್ಡಿ ಅವರು ಇರ್ಬೋದು, ಆಮೇಲೆ ಎಲ್ಲ ಸಂಘಟನೆಗಳು ಸಪೋರ್ಟ್ ಮಾಡಿದ್ದೆ ಅವ್ರಿಗೆಲ್ಲ. ನಾವು ಹ್ಯಾಟ್ಸ್ ಆಫ್, ಅವ್ರು ನಿಜವಾಗ್ಲೂ ಅವ್ರಿಗೆ ಹೃದಯಪೂರ್ವಕವಾಗಿ ನಾವು ಅವ್ರಿಗೆ ವಂದಿಸ್ತಾ ಹೇಳ್ತಾ ಇದ್ವಿ. ಒಂದು ಯಾಕೆಂದರೆ ಅವ್ರು ಇವೆಲ್ಲ ಸಂಘಟನೆಗಳೆಲ್ಲ ಬರ್ದವ್ರು, ಇಷ್ಟು ಜನ ಸೇರೋಕೆ ಆಯ್ತಾ ಇರಲಿಲ್ಲ. ಬಟ್ ರಾಜ್ಯದ ಮೂಲಿಂದ ಬಂದರು. ಬಟ್ ಇವತ್ತು ವ್ಯವಸ್ಥೆ ರಾಜಕೀಯ ಪಾರ್ಟಿಗಳು ಹೆಂಗೇನ್ರಿ, ಒಬ್ಬ AS ಆಫೀಸರು 1000 ಕೋಟಿ ಮಾಡಿರ್ತಾನೆ, ಅವನ ರಾಜಕೀಯಕ್ಕೆ ನಿಂತ್ಕೋತಾನೆ, ಅವ್ನ ಮಕ್ಕಳು ನಿಂತ್ಕೋತಾರೆ. ಒಬ್ಬ CM ಮಕ್ಕಳು, ಅವರು 1000 ಕೋಟಿ ದುಡ್ಡು ಮಾಡಿದ್ರೆ ಅವ್ರು ನಿಂತ್ಕೋತಾರೆ. MLA ಅಣ್ಣತಮ್ಮದ್ರು ಮಕ್ಕಳು ನಿಂತ್ಕೋತಾರೆ. ಅಲ್ಲ ಜನಸಾಮಾನ್ಯ ಪ್ರಜಾಪ್ರಭುತ್ವನೋ ಇಲ್ಲ ರಾಜಪ್ರಭುತ್ವನ್ರಿ ಇದು? ಜನಸಾಮಾನ್ಯ ರಾಜಕೀಯ ಇಚ್ಛಾಶಕ್ತಿ ಇರೋಂಥ ವ್ಯಕ್ತಿಗಳು ಎಲ್ಲಿ ಹೋಗ್ಬೇಕ್ರಿ, ಏನು ಮಾಡ್ಬೇಕ್ರಿ? 1000 ಕೋಟಿ ಇಳ್ತಾರನ್ರಿ? ಈಗ ನಾನೊಬ್ಬ ವಕೀಲರ ವೃತ್ತಿ ಒಂದು ಜೀವನ ಮಾಡ್ತಾ ಇದ್ದೀವಿ, ನಾನು ಎಲೆಕ್ಷನ್ ನಿಲ್ಬೇಕು ಅನ್ನೋ ಆಸೆ ಇದೆ, ಏನು ಮಾಡಬೇಕು? ಪ್ರಜಾಪ್ರಭುತ್ವನ ಅಲ್ವ ಇದು? ಅಲ್ಲ ರೀ, ಒಂದು ತಿಳ್ಕೊಳ್ರಿ, ಒಬ್ಬ ರಾಜನ ಹಿಂದೆ ರಾಣಿ ಎರಳು, ಆ ರಾಜ ಮನೆತನದ ರಾಣಿ ಎರಳು ರಾಜನ್ನ, ಆ ರಾಣಿಗೆ ಎತ್ತಂಥ ಮಗ ರಾಜ ಆಗನು. ಆದರೆ ಇದು ಪ್ರಜಾಪ್ರಭುತ್ವ ರೀ. ಈ ಪ್ರಜಾಪ್ರಭುತ್ವನ ನಾವು ಕಾನ್ಸ್ಟಿಟ್ಯೂಷನ್ನಲ್ಲಿ, ಸಂವಿಧಾನದಲ್ಲಿ ನಾವು ಪ್ರಜಾಪ್ರಭುತ್ವನೇ ಸ್ವತಂತ್ರ ನಂತರವ ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆ ತಕ್ಕನಾಗಿ ನಾವು ನಡೀಬೇಕು ಅಂದರೆ ಈ ಭ್ರಷ್ಟರು ತೊಲಗಬೇಕು, ಭ್ರಷ್ಟ ವ್ಯವಸ್ಥೆ ತೊಲಗಬೇಕು. ತೊಲಗಿದ ಮಾತ್ರ ನಮ್ಮಂಥವ್ರು ರಾಜಕೀಯದಲ್ಲಿ ಬರಬೇಕು. ನಿಜವಾಗ್ಲೂ ಜನಕ್ಕೆ ಕನಸಿದೆಯಲ್ಲ, ಕನಸು ಈಡೇರಬೇಕು. ಯಾರೋ ಬುದ್ಧ ಇರ್ಬೋದು, ಬಸವಣ್ಣವ್ರು, ಬಸವಣ್ಣ 12ನೇ ಶತಮಾನದಲ್ಲಿ ಧ್ವನಿ ಇಲ್ಲದವ್ರಿಗೆ ಧ್ವನಿ ಆದಂಥ ಬಸವಣ್ಣವ್ರು, ಅಂಥ ಅಂಬೇಡ್ಕರ್ ಅವರು ಅಂಥವರೆಲ್ಲ ಹೇಳೋಗಿರೋದನ್ನು ನಾವು ಅನ್ವಯಿಸ್ತಿಲ್ಲ ಅಂದ್ರೆ ನಾವು ಸತ್ರು ಏನ್ರಿ? ನಾವು ಸತ್ತೋತೀರಿ ಒಂದು ದಿವಸ ಇರಲ್ಲ, ನಾವೇನು ಯಾವುದೇ ಕಾರಣಕ್ಕೂ ಏನಿಗೆ ಎಲ್ಲ ಬದುಕಲ್ಲಿ ಯಾವತ್ತು ಹೋಗ್ತೀವಿ ಹೋದ್ರು. ಇದ್ದಾಗಲಾರ ಒಂದಿಷ್ಟು ಜನಕ್ಕೆ ಒಳ್ಳೇದು ಮಾಡೋ ರೀತಿಲಿ ಹೋಗೋಣ. ಇಲ್ಲ ಅಂದರೆ ನಾವು ಇದೇ ವ್ಯವಸ್ಥೆ ಇದನ್ನು ಕೊನೆಗಾಣಿಸ್ತಲ್ಲ ಹೋದರೆ ಇವರು 1000 ಕೋಟಿ ಮಾಡಿ ಮಾಡಿ ಇಟ್ಟು ಅವ್ರ ಮೊಮ್ಮಕ್ಕಳು ಕುಡ್ಕೊಂಡು ತಿನ್ಕೊಂಡು ಮೆರ್ಕೊಂಡು ಅವ್ರು ಶೋಕಿ ಮಾಡ್ಕೊಂಡು ಅವ್ರ AC ರೂಮು, AC ಕಾರು, ಅವ್ರ ಬಂಗ್ಲೆ, ಆ ವ್ಯವಸ್ಥೆ ಒಳಗೆ ಮೆರೆದು ಹೋಗ್ತಾರೆ ರೀ. ನಾವು ಹಿಂಗೇ ಸಾಯೋದೆ. ಅದರಿಂದ ಹೇಳ್ತಾ ಇದ್ದೀನಿ, ನಾನು ಒಂಬೇಶ್ HR ಒಂಬೇಶ್ ಅಂತ ವಕೀಲರು ನಾನು ಆಸನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬಟ್ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಯಾರು ಏನಾರು ಅನ್ಕೊಳ್ರಿ, ಹೋರಾಟ ನಿಲ್ಲಬಾರ್ದು. ನೀವು ಜನ ಇಡೀ ರಾಜ್ಯ ಜನದ ಬೀದರಿಂದ ಚಾಮರಾಜನಗರದವ್ರಿಗೆ ಹಳ್ಳಿಗಳದ್ದು ನೀವು ಸಂಘಟನೆ ಮಾಡಿ ನಾನು ನಂಬರ್ ಹಾಕಿದ್ದೀವಿ, ಕೆಲಸ ಮಾಡೋಣ. ನಾವು ಇಡೀ ರಾಜ್ಯ ಪ್ರವಾಸ ಮಾಡಬೇಕು ಅಂದ್ಕೊಂಡಿದ್ದೀವಿ. ಎಲ್ಲ ಇದು ಒಂದು ಟೀಮ್ ಎಲ್ಲ ಮಾತಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭಾರತ್.